ಅವರು ಇರೋದನ್ನೇ ಹೇಳ್ತಾರೆ, ಅದಕ್ಕೆ ತುಂಬ ಇಷ್ಟ. ಯಾವಾಗಲೂ ತುಂಬ ಸಿಂಪಲ್ ಆಗಿರ್ತಾರೆ. ಇಷ್ಟೊಂದೆಲ್ಲ ಆಗಿದ್ರೂ ಅವ್ರ ಮನೆಯೆಲ್ಲ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಎಷ್ಟು ಒಳ್ಳೆಯವರು ಅಂತ ಅದರಲ್ಲೇ ಗೊತ್ತಾಗುತ್ತೆ. ಅದ್ರಲ್ಲಿ ನಾವು ಹೇಳಬೇಕು ಅನ್ನೋದೇ ಇಲ್ಲ. ಅವ್ರು ಮಾಡಿರೋ ಒಳ್ಳೆಯ ಕೆಲಸಗಳು ಅವ್ರ ಬ್ರದರ್ಸ್ಗೆ ಅವ್ರ ವೈಫ್ಗೆ ಗೊತ್ತಿಲ್ಲ ಅಂದರೆ ಅದ್ರಲ್ಲಿ ನಾವು ಹೇಳೋದೇನಿದೆ ನೋಡಿದ್ರೆ ಜನಗಳಿಗೆ ಗೊತ್ತಾಗುತ್ತಲ್ವಾ. ಸೊ ಅವ್ರು ಇನ್ನೂ ತುಂಬ ದಿನಗಳು ಇರಬೇಕಾಗಿತ್ತು. ಕಷ್ಟ ಅನ್ನೋಕ್ಕಿಂತ ಇಷ್ಟಪಟ್ಟು ಬಂದಿದ್ದೀನಿ. ಅವ್ರು ಮಾಡಿರೋ ಎಲ್ಲ ಒಳ್ಳೆ ಕೆಲಸಗಳು ಇದುವರೆಗೂ ತೋರಿಸ್ಕೊಂಡಿಲ್ಲ ಅನ್ನೋದೇ ನನಗೆ ತುಂಬ ಇಷ್ಟ. ತುಂಬ ಒಳ್ಳೆಯವರು ತುಂಬ ದಿನ ಇರಬೇಕು ಅನ್ನೋದನ್ನು ಆಸೆ ಪಡ್ತೀವಿ. ಇಷ್ಟು ಬೇಗ ಕಳ್ಕೊಂಡ್ರೆ ಯಾರಿಗೆ ತಾನೇ ಕಷ್ಟ ಆಗಲ್ಲ. ತುಂಬಾ ಚೆನ್ನಾಗಿತ್ತು ಈ ಫಿಲಿಮ್ ಪೂರ್ತಿ. ಅವರೇ ಮಾಡಬೇಕಾಗಿತ್ತು. ತುಂಬ ಮಿಸ್ ಮಾಡ್ಕೋತೀವಿ. ಐ ಆಮ್ ರಿಯಲಿ ಲವ್ ಯು ಅಪ್ಪು ಸರ್. ಅಪ್ಪು ಅವ್ರನ್ನ ನಾನು ಒಂದೆರಡು ಸಲ ಭೇಟಿ ಮಾಡಿದ್ದೀನಿ. ಆ ಭೇಟಿ ಮಾಡಿದಾಗ ಅವರೊಬ್ಬ ಸ್ಟಾರ್ ನಟ. ಈ ಕೆಲವು ಒಂದು ಎರಡು ಮೂರು ವರ್ಷಗಳ ಹಿಂದೆ ಅಷ್ಟೇ ಅವರು ಭೇಟಿ ಮಾಡಿದಾಗ ಅವರೊಬ್ಬ ಸ್ಟಾರ್ ನಟ, ಒಬ್ಬ ಇವರು ಇಷ್ಟು ದೊಡ್ಡ ಮನೆತನದವರು, ಇಷ್ಟು ದೊಡ್ಡ ಮನೆಯವರು ಅಂತ ಅಂದ್ಕೊಳ್ಳೇ ಇಲ್ಲ. ಅವರು ಕರೆದ್ರು, ಹೆಗಲ ಮೇಲೆ ಕೈ ಹಾಕ್ಕೊಂಡ್ರು, ಫೋಟೋ ತೊಗೊಂಡ್ವಿ, ಮಾತಾಡಿದೆ. ಇನ್ಫ್ಯಾಕ್ಟ್ ನಾನು ಯಾವ ಫಿಲಿಮ್ ಆ್ಯಕ್ಟ್ರು ಇವರು ಯಾರು ಇದ್ರು ಬಂದ್ರೂ ನಾವು ಯಾರ ಹತ್ರನೂ ಹೋಗಿ ಫೋಟೋ ಕೇಳಲ್ಲ. ಆದರೆ ಅವರು ಅವತ್ತು ಮಾತಾಡಿದ ರೀತಿ, ಅವ್ರು ನಮ್ಮ ಜೊತೆ ಇದು ಮಾಡಿದ್ದು ಎಷ್ಟು ಡೌನ್ ಟು ಅರ್ತ್. ನನ್ನ ಮಗ ನಿಮ್ಮ ಅಭಿಮಾನಿ ಸರ್, ಸರ್ ನೀವು ಒಂದ್ಸಲ ಫೋನಲ್ಲಿ ಮಾತಾಡಿ, ಏ ಕೊಡಿ ಕೊಡಿ ಅದಕ್ಕೇನಂತೆ ಮಾತಾಡೋಣ ಅಂತ ಈಸ್ಕೊಂಡು ನನ್ನ ಮಗನ ಜೊತೆ, ನನ್ನ ಹೆಂಡತಿ ಜೊತೆ, ಎಲ್ಲರ ಜೊತೆ ಮಾತಾಡ್ತಾಯಿದ್ರು. ಯಾವ ಯಾವ ಒಬ್ಬ ಹೀರೋ ಆ ಥರ ಮಾತಾಡ್ತಾರೆ ಸರ್? ಅಷ್ಟು ತುಂಬ ಇದು ಡೌನ್ ಟು ಅರ್ತ್. ಆ ಥರ ಒಬ್ಬ ಮನುಷ್ಯನ ನೋಡಲೇ ಇಲ್ಲ ನಾನು. ಎರಡು ಸಲ ಭೇಟಿ ಮಾಡಿದಾಗ ಎಷ್ಟು ಇಷ್ಟ ಆದರು ಅಂದರೆ, ನಾನು ಅವ್ರ ಬಿಟ್ಟು ನಾನು ಇನ್ಯಾರನ್ನು ಅಷ್ಟು ಲೈಕು ಮಾಡಲ್ಲ. ಆದರೆ ಬೇರೆ ಆ್ಯಕ್ಟ್ರ ಬಗ್ಗೆ ನಾನು ಇದು ಅಂತ ಮಾತಾಡ್ತಾ ಇಲ್ಲ. ಅಂದರೆ ಆ ಥರ ಒಂದು ಇದು ಅವ್ರದ್ದು ಡೌನ್ ಟು ಅರ್ತ್ ಅಷ್ಟು ಚೆನ್ನಾಗಿ. ಯಾರೇ ಅಭಿಮಾನಿ ಆಗಲಿ, ಅವ್ರು ಏನೇ ಆಗಲಿ, ಅಟ್ಲೀಸ್ಟ್ ಒಂದು ಎರಡು ಮಾತಾದರೂ ಮಾತಾಡಿ ಮುಂದೆ ಹೋಗ್ತಿದ್ರು. ಅದನ್ನು ನಾವು ನೋಡಿದ್ದೀವಿ, ಯಾಕಂದ್ರೆ ನಾವು ಒಂದೆರಡು ಸಲ ಭೇಟಿ ಮಾಡಿದ್ದೀವಿ ಅವ್ರನ್ನ. ತುಂಬ ಚೆನ್ನಾಗಿ ಒಳ್ಳೆಯ ಮನುಷ್ಯ. ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ಭಾಳನೇ ದುಃಖ ಅಂತ ಇವರು. ಆಮೇಲೆ ಸಮಾಜದ ಆಗಲಿ, ಅವ್ರು ಮಾಡಿರೋ ಕಾರ್ಯಗಳೇ ಆಗಲಿ, ಭಾಳ ಅದನ್ನು ಸ್ಫೂರ್ತಿ ಅದು. ಪ್ರತಿಯೊಬ್ಬ ಯಾರೇ ಆಗಲಿ ಪ್ರತಿಯೊಬ್ಬರನ್ನು ಆ ಥರದ್ದೊಂದು ಇದು ಇನಿಷಿಯೇಟಿವ್ ತೊಗೊಂಡು ಮಾಡಬೇಕು. ಯಾವುದೇ ಫಿಲಿಮ್ ಆ್ಯಕ್ಟರ್ಗಳೇ ಆಗಲಿ, ಯಾರೇ ಆಗಲಿ, ದೊಡ್ಡವರೇ ಆಗಲಿ, ಮಾಡಬೇಕು. ಆಮೇಲೆ ಯಾವುದೇ ಒಂದು ಕೆಟ್ಟ ಇದ್ರದ್ದು ಅಡ್ವರ್ಟೈಸ್ಮೆಂಟ್ಗಳಾಗಲಿ ಇದ್ರದ್ದಾಗಲಿ ಮಾಡಲಿಲ್ಲ ಅವರು. ಯಾವುದೇ ಒಂದು ಪ್ರಾಡಕ್ಟ್ಸ್ಗಳು ಇದಾಗಲಿ ಮಾಡಲಿಲ್ಲ ಅವರು. ಆ ಥರ ಒಂದು ಇದಿರಬೇಕು ಅನ್ನು ಏನು ನಿಜವಾಗ್ಲೂ ಅಂಥ ಮನುಷ್ಯ ಹುಟ್ಟಿ ಬರಬೇಕು ಮತ್ತೆ ಮತ್ತೆ. ಮಿಸ್ ಯು, ಲವ್ ಯು ಅಪ್ಪು, ವಿ ಆಲ್ ಮಿಸ್ ಯು, ವಿ ಆಲ್ ರಿಯಲಿ ಮಿಸ್ ಯು ಸೋ ಮಚ್. ಅವ್ರ ಫಿಲಮ್ಸ್ ತುಂಬ ಇಷ್ಟ ಸರ್. ಅವ್ರ ಸೋಷಿಯಲ್ ಸರ್ವಿಸ್ ತುಂಬ ಇಷ್ಟ ಆಗಿದೆ. ಹೇಳದೆ ಅಷ್ಟು ಮಾಡಿದಾರಲ್ವಾ, ಮಕ್ಕಳಿಗೆ ಆ ಬುದ್ಧಿ ಕಲಿಸ್ಬೇಕು ಸರ್. ಮಾಡಿದ್ರೆ ಅವ್ರ ಇನ್ಸ್ಪಿರೇಷನ್ ಇರಬೇಕು, ಇನ್ಸ್ಪಿರೇಷನ್. ಅವರೆಲ್ಲೂ ಹೋಗಿಲ್ಲ ಸರ್, ನಮ್ಮ ಜೊತೆನೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ನಮ್ಮ ಮಕ್ಕಳಲ್ಲಿ, ಪ್ರತಿಯೊಂದು ಮಕ್ಕಳಲ್ಲಿ ನಾವು ಅವರನ್ನು ನೋಡ್ತೀವಿ ಸರ್. ಆ ಹಂಬಲ್ನೆಸ್, ಎಲ್ಲರನ್ನು ಇಷ್ಟಪಡಬೇಕು, ಪ್ರೀತಿಯಿಂದ ನೋಡಬೇಕು, ಹಂಬಲ್, ಅದನ್ನು ಕಲಿಬೇಕು ಸರ್. ಮಕ್ಕಳು ಎಲ್ಲರ ಹತ್ರನೂ ಹೊಂದಾಣಿಕೆಯಿಂದ ಇರಬೇಕು.